ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ನವೀನ್ ಸಿ ಕೆ ಎಂ. ಏನಪ್ಪ ಗ್ಲೌಸ್ ತೊಗೊಂಬಂದಿದ್ದೇನೆ ಅಂತ ಅನ್ಕೊತಿದ್ದೀರಾ? ಎಸ್, ನಾನು ನಮ್ಮ ರೈಡಿಗೆ, ಬೈಕ್ ರೈಡಿಗೋಸ್ಕರ ಒಂದು ಹ್ಯಾಂಡ್ ಗ್ಲೌಸ್ ಪರ್ಚೇಸ್ ಮಾಡಿದೆ. ಇದು ಆಕ್ಸರ್ ಕಂಪ್ನಿದು ನೋಡಿ, ಹಿಂಗಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 2060 ರುಪೀಸ್ ಇದೆ, ಬಟ್ ನಾನು ಅಷ್ಟು ಕೊಟ್ಟಿಲ್ಲ. ಇರಲಿ, ಇದ್ರ ಗ್ಲೌಸ್ ಬಗ್ಗೆ ಸ್ವಲ್ಪ ಮಾತಾಡೋಣ. ನೋಡ್ಬೋದು, ಇದು ಫುಲ್ಲು ಲೆದರ್ ಯೂಸ್ ಮಾಡಿದ್ದಾರೆ. ಹಾಗೆ ಇದು ನೈಟ್ ರೈಡ್ ಮಾಡಬೇಕಾದ್ರೆ ರಿಫ್ಲೆಕ್ಟ್ ಆಗೋದಕ್ಕೋಸ್ಕರ ಇದೆಲ್ಲ ಯೂಸ್ ಮಾಡಿದ್ದಾರೆ, ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗೆ ನೋಡೋದಾದರೆ ಇನ್ನೂ ಏನು ಫ್ಯೂಚರ್ ಇದೆ ಇದರಲ್ಲಿ ಅಂತ ಹೇಳೋದಾದರೆ, ಇದೇನಿದೆ ಇದು ಈ ಬೆರಳು, ಕಿರುಬೆರಳು, ಇದಕ್ಕೆ ಸ್ವಲ್ಪ ಪ್ರೊಟೆಕ್ಷನ್ ಜಾಸ್ತಿ ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಈ ಬೆಟ್ಟಿಗೆ ಈ ಬೆಟ್ಟಿಗೂ ಇದು ಅಟ್ಯಾಚ್ ಮಾಡಿ ಒಂದು ಸ್ಟಿಚ್ ಮಾಡಿದ್ದಾರೆ. ಯಾಕೆಂತಂದರೆ ನಮ್ಮ ರೈಡಿಂಗಲ್ಲಿ ಏನಾದರೂ ಆಕ್ಸಿಡೆಂಟ್ ಆದರೆ ಇಲ್ಲ ಬಿದ್ದೋದ್ರೆ ಹಿಂಗೆ ಕೆಳಗಡೆ ಈ ನಮ್ಮ ಕಿರುಬೆರಳು ಏನಿದೆ ಸ್ವಲ್ಪ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ಏನಾದರೂ ಟಚ್ ಆದರೆ ಜಾಸ್ತಿ ಹಿಂಗೆ ಟ್ವಿಸ್ಟ್ ಆಗೋದು ಜಾಸ್ತಿ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಇದಕ್ಕೂ ಇದಕ್ಕೂ ಅಟ್ಯಾಚ್ ಮಾಡಿ ಹೊಲ್ದ್ಬಿಟ್ಟಿದ್ದಾರೆ. ಸ್ವಲ್ಪ ಸೇಫ್ಟಿ ಪರ್ಪಸ್ಸು ನೋಡಿಕೊಂಡು ಇದು ಮಾಡಿದ್ದಾರೆ. ಅದು ಬಿಟ್ಟರೆ ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಹಾರ್ಡ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಪ್ಲಾಸ್ಟಿಕ್ ಅನಿಸುತ್ತೆ ಇದು. ಆಮೇಲೆ ಇಲ್ಲೂ ಅಷ್ಟೇ, ಇದು ಪ್ಲಾಸ್ಟಿಕ್ಕು. ಯಾಕೆಂದರೆ ಇದು ಹಿಂಗೆ ಬಿದ್ದರೆ ಕೈ ಕೊಡ್ತೀವಲ್ಲ, ಈ ಕೈ ಕೊಟ್ಟಾಗ ಇಲ್ಲಿ ಸ್ವಲ್ಪ ನಮಗೆ ಏಟಾಗೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಅನ್ನೋಕ್ಕೋಸ್ಕರ ಇದು ಅಷ್ಟೇ ಸೇಮ್ ಇದೆ. ಅದು ಬಿಟ್ಟರೆ ಇನ್ನೇನಿದೆ, ಇದು ಈ ಸೈಜ್ ಬಂದ್ಬಿಟ್ಟು ಎಕ್ಸೆಲ್ ಇದೆ, ಇದು ಎಕ್ಸೆಲ್ ಸೈಜು. ನೀವು ನಿಮ್ಗೆ ಕಂಫರ್ಟಬಲ್ ನೋಡಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ, ಅಂದರೆ ಸ್ವಲ್ಪ ಫ್ರೀಯಾಗಿರೋದು ತೊಗೊಳ್ಳಿ. ಫ್ರೀಯಾಗಿದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ರೈಡ್ ಮಾಡಬೇಕಾದ್ರೆ. ಜಾಸ್ತಿ ಯೂಸ್ ಮಾಡಿದ್ರು, ಜಾಸ್ತಿ ಹೊತ್ತು ಯೂಸ್ ಮಾಡಿದ್ರೂ ಏನೂ ಅನಿಸೋದಿಲ್ಲ. ಇಲ್ಲಾಂತಂದರೆ ಟೈಟಾಗಿರೋದು ಹಾಕ್ಕೊಂಡ್ರೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು, ಸ್ವಲ್ಪ ಏನೋ ಇರಿಟೇಟ್ ಆಗ್ತಾಯಿದೆ ಅಂತ ಅನಿಸುತ್ತೆ. ನೋಡಿ, ನೀವು ಯಾವ ರೈಡಿಂಗ್ ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡ್ತಾಯಿದ್ದೀರಾ, ಯಾವ ಬ್ರ್ಯಾಂಡ್ದು ಒಂದು ಕಮೆಂಟ್ ಹಾಕಿ. ಆಕ್ಸರ್ ಯೂಸ್ ಮಾಡ್ತಿರೋರು ಒಂದು ನಿಮ್ಮದು ಫೀಡ್ಬ್ಯಾಕ್ ಹೆಂಗಿದೆ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಒಂದು ಕಮೆಂಟ್ ಹಾಕಿ. ಆಮೇಲೆ ಇನ್ನೊಂದು ಏನಂತಂದರೆ, ನಾನು ಆಕ್ಸರ್ ಬಿಟ್ಬಿಟ್ಟು ರೈನಾಕ್ಸಲ್ಲಿ ನೋಡಿದೆ, ರೈನಾಕ್ಸಲ್ಲಿ ಈ ಥರ ಪ್ರೊಟೆಕ್ಷನ್ ಇರಲಿಲ್ಲ. ಈ ನಾರ್ಮಲ್ ಹೆಂಗಿದೆ ಇದೆಲ್ಲ ಹೆಂಗೆ ಬಿಟ್ಟು ಫುಲ್ ಒಂದೊಂದೇ ಗ್ಯಾಪ್ ಇದೆ, ಆ ಥರ ಇದೂ ಗ್ಯಾಪ್ ಇತ್ತು. ಅದಕ್ಕೋಸ್ಕರ ನಾನು ಚೂಸ್ ಮಾಡಿದೆ. ಓಕೆ, ಬಾಯ್ ಫ್ರೆಂಡ್ಸ್.